ಹಾಯ್ ಎವ್ರಿವನ್, ಫ್ರೆಂಡ್ಸ್ ಏನು ಮಾಡ್ತಾಯಿದ್ರಿ? ಬರ್ರಿ, ಇವತ್ತು ನಮ್ಮ ವಿಡಿಯೋದಾಗ ನಾನು ಏನು ಶೇರ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿನಿ ಅಂದ್ರೆ, ಮಾವಿನ ಹಣ್ಣಿಂದು ಹಲ್ವಾ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿನಿ. ನೋಡ್ರಿ, ಇಲ್ಲಿ ಸ್ವಲ್ಪ ಇಲ್ಗಿ ಇಟ್ಕೊಂಡಿನಿ, ಜಾಸ್ತಿ ಏನು ಬೇಕಾಗಂಗಿಲ್ಲ, ಬಟ್ ಇದಿಷ್ಟು ಬೇಕು, ಅದಕ್ಕೆ ಇದೇನು ಫುಲ್ ಏನು ಬೇಡ. ಯಾಕಂದ್ರೆ ಇಲ್ಲದೆ ಇರು, ತೋರಿಸ್ತೀನಿ. ಇದ್ರಾಗ ಒಂದು ಸ್ಪೂನ್ ಹಾಕ್ಕೊಂಡಿನಿ ನಾನಿಲ್ಲಿ ಬಾಣಲೆ ಒಳಗೆ, ಇನ್ನೂ ಸ್ಟೋವ್ ಆನ್ ಮಾಡಿಲ್ಲ. ಇಲ್ಲಿ ನಟ್ಸ್ ಇದಾವು ಆಪ್ಷನಲ್. ನೋಡ್ರಿ, ಕಾರ್ಡಮಮ್ ಐತಿ, ಏಲಕ್ಕಿ ಪುಡಿ ಮಾಡ್ಕೊಂಡಿನಿ. ಇದು ಶುಗರ್ ಸಾಕು, ಸಕ್ಕರೆ ಬೇಕು, ಸಕ್ಕರೆ ಇಷ್ಟು ಸಾಕು. ಸಕ್ಕರೆ ಇನ್ನೂ ಜಾಸ್ತಿ ಬೇಕನ್ನೋರು ಹಾಕೋಬಹುದು, ಬಟ್ ಸಾಕಿಷ್ಟು ಅಂತ ನಾನು ಹಾಕ್ಕೊಂಡಿನಿ. ಇಲ್ಲಾಂದ್ರೆ ಇನ್ನೂ ಫುಲ್ ಹಾಕೋಬಹುದು, ಯಾಕಂದ್ರೆ ಈ ಪಲ್ಪ್ ಇಷ್ಟ ಐತಲ್ಲ. ಆಮೇಲೆ ಇಲ್ಲಿ ಕಾರ್ನ್ಫ್ಲೋರ್ ಐತೆ ನೋಡ್ರಿ, ಇದಿಷ್ಟು ಕಾರ್ನ್ಫ್ಲೋರು, ಇದಿಷ್ಟು ಮಾವಿನ ಹಣ್ಣಿಂದ ಪಲ್ಪ್, ಮ್ಯಾಂಗೋ ಪಲ್ಪ್. ಇದು ಶುಗರ್ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ. ಕಾರ್ನ್ಫ್ಲೋರ್ ಫ್ರೆಂಡ್ಸ್, ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇದು ಪ್ಲೇಟ್ ಈ ಕಡೆ ಸೈಡ್ ಇಟ್ಕೊಂಡು ಬರೋಣ. ಇದು ಗ್ರೈಂಡ್ ಮಾಡ್ಕೊಂಡು ಬಂದೆ ನಾನು, ಇನ್ನೂ ಸ್ಟೋವ್ ಆನ್ ಮಾಡಿಲ್ಲ ನಾನು. ಫಸ್ಟ್ ಇದನ್ನೆಲ್ಲ ಇಲ್ಲಿ ಬಾಣಲಿಗೆ ಶಿಫ್ಟ್ ಮಾಡ್ತೀನಿ ಫಸ್ಟ್, ಆಮೇಲೆ ಸ್ಟೋವ್ ಆನ್ ಮಾಡ್ತೀನಿ. ನೋಡ್ರಿ, ಅದನ್ನ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೆಲ್ಲ ಇದ್ರಾಗ ಹಾಕೊಂಡ್ಮೇಲೆ, ಆಲ್ರೆಡಿ ತುಪ್ಪ ಹಾಕಿದ್ದೆ ಅದ್ರಾಗ, ಸ್ಟೋವ್ ಆನ್ ಮಾಡ್ಕೊಂಡು. ಇದನ್ನ ಕೈ ಬಿಡ್ಲಾರ್ದಂಗ ತಿರುಗಿಸ್ರಿ. ಫ್ರೆಂಡ್ಸ್, ಇದಕ್ಕಷ್ಟು ಎಲ್ಲಿ ಕಾಣಿಸ್ಲಿಲ್ಲ, ಇದಕ್ಕೆ ತುಪ್ಪ ಹಚ್ಚಿಟ್ಕೊಂಡೇನೆ, ಮಿಕ್ಸ್ ಕೊಡಕ್ಕೆ ಏನು ಚಲೋ ಅಂತಾನೆ. ಆಮೇಲೆ ಕೈ ಬಿಡ್ಲಾರ್ದಂಗ ತಿರುಗಿಸ್ಬೇಕು ನೋಡ್ರಿ, ತಳ ಹಿಡಿಲಾರ್ದಂಗ ಕಂಟಿನ್ಯೂಸ್ ಹಿಂಗ ತಿರುಗಿಸ್ಬೇಕು. ನೋಡ್ರಿ, ಇನ್ನೊಂದೆರಡು ಸ್ಪೂನ್ ತುಪ್ಪ ಹಾಕೋತೀನಿ. ಹಿಂಗ ತಿರ್ಗಿಸ್ತಾ ತಿರ್ಗಿಸ್ತಾ ಗೊತ್ತಾಕೈತದ ಇನ್ನು ಬೇಕಂತ. ಅದು ತಿರುಗಿಸ್ತಾ ತಿರುಗಿಸ್ತಾ ಅದು ತುಪ್ಪ ಎಲ್ಲ ಹೋಗುತ್ತಲ್ಲ, ಸ್ವಲ್ಪ ಹಿಂಗೆ ಗ್ಲಾಸ್ ಈ ಥರ ಕಾಜಿಂದ ಇದು ಟೆಕ್ಸ್ಚರ್ ಕಾಣಿಸ್ತಿರುತ್ತಲ್ಲ, ಮಿಂಚ್ತಿರ್ತೈತಿ. ಹಂಗಾದಂಗೆ ಮತ್ತೆ ಹಾಕೋತಿರ್ಬೇಕು, ಇಲ್ಲಾಂದ್ರೆ ಒಣ ಒಣ ಗಟ್ಟಾಗಿ ಬಿಡ್ತಿರ್ತೈತಿ, ಅವಾಗ ಮತ್ತೆ ತುಪ್ಪ ಹಾಕ್ಕೊಳ್ಳೋದು ಒಂದೊಂದು ಸ್ಪೂನ್. ಫ್ರೆಂಡ್ಸ್, ತಿರುಗಿಸ್ತಿರ್ತೀವಲ್ಲ, ಈಗ ನಡು ನೋಡಿ, ನಡು ಸಹಿತ ಹಿಂಗೆ ಮಾಡ್ಕೋತಿರ್ಬೇಕು. ಬರೀ ಹಿಂಗೆ ತಿರುಗಿಸೋದು ಅಂದ್ರೆ ಬರೀ ಇಷ್ಟ ಮಾಡ್ತಿರ್ಬಾರ್ದು, ಯಾಕಂದ್ರೆ ನಡು ಮಟ್ಟ ಇಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಕಾರ್ನ್ಫ್ಲೋರ್ ಎಲ್ಲ. ನೋಡ್ರಿ ಹೆಂಗಾಗುತ್ತೆ, ಕನ್ಸಿಸ್ಟೆನ್ಸಿ ಹೆಂಗ ಆಗ್ತೈತಿ ಈಗ ಕಾಣಿಸ್ತೈತಿ. ಏನ್ ಸಿಂಪಲ್ ಆಗಿ ಯೂಸ್ ಮಾಡುವಂತ ಇಂಗ್ರೀಡಿಯಂಟ್ಸ್. ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ಲ, ಸೊ ಇದನ್ನ ನೋಡತ್ತಿದ್ದೆ ನಾನು. ಫ್ರೆಂಡ್ಸ್, ನೀವು ಟ್ರೈ ಮಾಡಿ ನೋಡ್ರಿ, ಏನ್ ಜಾಸ್ತಿ ಇಂಗ್ರೀಡಿಯಂಟ್ಸ್ ಅಲ್ಲ, ಏನಲ್ಲ, ಬಟ್ ಟೇಸ್ಟಿಯಾಗಿ ರೆಡಿ ಆಗ್ತೈತಲ್ಲ. ಫ್ರೆಂಡ್ಸ್, ಇದು ಏಕ್ದಮ್ ಲೂಸ್ ಆಗ್ತಿತ್ತು, ತುಪ್ಪ ಎಲ್ಲ ಬಿಡಾಕತೈತಿ. ಈ ಸ್ಟೇಜ್ ಒಳಗೆ ಈ ಸ್ಟೋವ್ ಆಫ್ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಜೋರ್ಲೆ ಕೈ ಆಡಿಸಿ, ಸ್ಪೀಡಾಗಿ ಜೋರ್ಲೆ ಅಂದ್ರೆ ಸ್ಪೀಡಾಗಿ ಕೈ ಆಡಿಸಿ ಆಫ್ ಮಾಡ್ತೀನಿ ಸ್ಟೋವ್.
ಇದು ಪ್ಲೇಟ್ ನಾನು ಇಟ್ಕೊಂಡಿದ್ದರೆ ಸಣ್ಣದಂತ ಏನೋ ನನಗೂ ಐಡಿಯಾ ಬರಲಿಲ್ಲ. ಯಾಕಂದ್ರೆ ಇವು ಮಾವಿನ ಹಣ್ಣು ಸ್ಮಾಲ್ ಸೈಜ್, ಇದು ಸಣ್ಣ ಸೈಜೇನು ಮೂರು ಇದ್ವು, ಅವು ದೊಡ್ಡ ಏನಿರಲಿಲ್ಲ ಅಂದ್ಕೊಂಡು ಇಲ್ಲಿ ಇಟ್ಟೆ ನೋಡ್ರಿ. ಸ್ಟೋ ಆಫ್ ಮಾಡಿಬಿಡ್ತೀನಿ ನೋಡ್ರಿ, ಹೆಂಗೆ ಬಿಟ್ಕೊಂಡ್ಬಿಡ್ತೈತೆ, ಜಾರ್ಕ್ ಹೋತೈತೆ ನೋಡ್ರಿ. ಸಾಕಿಗಿದೆ, ಆಫ್ ಮಾಡ್ತೀನಿ. ಹಿಡಿಸ್ತು ಅಂದ್ರೆ ಗುಡ್. ಸ್ವಲ್ಪ ಹಿಂಗ ದಪ್ಪ ಬರ್ಲಿ ಸ್ಲೈಸ್ ಕಟ್ ಮಾಡಿದ ಅನ್ನೋದು ತಿಳಿಯುತ್ತೆ, ಅಡ್ಡಿಲ್ಲ ಅದಕ್ಕೆ ಫಿಕ್ಸ್ ಆಗ್ತದೆ ಅನ್ಕೋತೀನಿ. ಮೇಲೆ ಸ್ವಲ್ಪ ಇದೆ ಅಲಕ್ಕಿ ಪೌಡರ್ ಹಾಕಕತ್ತೀನಿ. ಕಾಣಿಸ್ತಿಲ್ಲ ನಾನು ಹಾಕೋದು, ಏಲಕ್ಕಿ ಪೌಡರ್ ಇಟ್ಕೊಂಡಿದ್ನಲ್ರಿ. ಮೇಲೆ ಹಿಂಗೆ ಸ್ವಲ್ಪ ಸ್ಪ್ರಿಂಕಲ್ ಮಾಡತ್ತೀನಿ. ನಟ್ಸ್ ಪ್ಲೇಟ್ ಮೇಲೆ ಒಂದಿಷ್ಟು ಹಾಕಿದ್ದೆ, ಈಗ ಮೇಲೆ ಒಂದು ಸ್ವಲ್ಪ ಹಾಕ್ತೀನಿ. ಇದು ತುಪ್ಪದ್ದೇನು ಸ್ಪೂನ್ ಇತ್ತಲ್ರಿ, ಅದನ್ನ ಸ್ವಲ್ಪ ಹಿಂಗೆ ತಗೊಂಡು ಅದಕ್ಕೆ ಇವು ನಟ್ ಹಿಂಗೆ ಪ್ರೆಸ್ ಮಾಡ್ತೀನಿ ಅಷ್ಟೆ. ನಟ್ಸ್ನ ಪ್ರೆಸ್ ಮಾಡ್ತೀನಿ. ಇನ್ನೂ ಒಂದು ಸ್ವಲ್ಪ ಅಗ್ಲ ಇರೋದು ತಗೊಂಡಿದ್ರು ಅಡ್ಡಿ ಇಲ್ಲ ಅಂತ ಈಗ ಅನ್ಸಕತ್ತೈತೆ ನನಗೆ. ಇನ್ನೂ ಸ್ವಲ್ಪ ದೊಡ್ಡದಿರೋದು ಟ್ರೈ ಇರ್ಬೇಕು, ಹಾಕ್ಬೇಕಿತ್ತು ನಡೀತಿತ್ತು. ನಾನು ಸ್ವಲ್ಪ ತಿಕ್ಕಾಗಿ ದಪ್ಪ ಕಾಣಿಸ್ಬೇಕು ಕಟ್ ಮಾಡಿದ್ರೆ ಅನ್ನೋದು ಇದ್ರಾಗ ಹಾಕಿದೆ ನೋಡ್ರಲ್ಲಿ. ಆರ್ಲಿ ರೀ, ಇದು ಆರಿದ್ಮೇಲೆ ಕಟ್ ಮಾಡಿದ್ಮೇಲೆ ಸಿಗ್ತೀನಿ. ಗಾರ್ನಿಶಿಂಗ್ಗೆ ಸಫ್ರಾನ್ ಕೇಸರಿ ದಳಗಳನ್ನ ಹೆಸರನ್ನ ಹಾಕಾಕ್ತೀನಿ, ಹಚ್ಚಾಕ್ತೀನಿ ನೋಡಿ. ಇಷ್ಟ ಆಪ್ಷನಲ್, ಬೇಕಂತಿಲ್ಲ. ಇತ್ತು ನನ್ನ ಕಡೆ, ನಾ ಯೂಸ್ ಮಾಡತ್ತೀನಿ, ಇರಲಿಲ್ಲ ಅಂದರೂ ಪರವಾಗಿಲ್ಲ. ನೋಡ್ರಿ ಮ್ಯಾಂಗೋದ ಮಾವಿನ ಹಣ್ಣಿಂದ ಅಷ್ಟು ಕಲರ್ ಐತಿ, ಹಿಂಗ್ ಬಂದೈತಿ. ಬಿಸಿ ಐತ್ರಿ ಬಾಳ ಇನ್ನು ಅದ ಆರ್ಲಿ. ಫ್ರೆಂಡ್ಸ್ ಇದು ಆರೈತಿ, ಟರ್ನ್ ಮಾಡಿ ನೋಡೋಣ. ಸ್ವಲ್ಪ ಬಿಸಿ ಐತಿ. ಸ್ವಲ್ಪ ಇದು ನೈಫ್ಗೆ ಕಂಟಿಗೆ ತುಪ್ಪಿತ್ತಲ್ಲ ಹಚ್ಕೊಂಡೆ. ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಆರಿದ್ವಿ ಇದು.
ಅಂದ್ರೆ ಸ್ವಲ್ಪ ಉಗುರು ಬೆಚ್ಚಗದ ಅಷ್ಟೇ ನೋಡ್ರಿಲ್ಲಿ. ಇವು ಬಾರ್ಡ್ರನಾಗಿದ್ವಲ್ಲ ಅಂಚಿಗಿದ್ವಲ್ಲ ಅವು ಇವು ಅಷ್ಟೇ ಸಣ್ಣ ಸಣ್ಣ ಪೀಸ್ ಆತು ನೋಡ್ರಿ. ಇಲ್ಲಿ ಸರ್ವ್ ಮಾಡಿ ನೋಡ್ರಿ ಪ್ಲೇಟಿಗೆ, ಒಂದು ಚಿಕ್ಕ ಬೌಲ್ನೇ ಸಣ್ಣ ಬೌಲಿಗೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದು, ಕಮೆಂಟ್ ಮಾಡೋದು ಮರಿಬೇಡ್ರಿ. ತಪ್ಪದ ಬೆಲ್ ಐಕನ್ ಪ್ರೆಸ್ ಮಾಡಿರಿ, ಅಂದ್ರೆ ನಾನು ಶೇರ್ ಮಾಡೋ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ನಿಮಗೆ ಲಗು ತಲುಪ್ತಾವ. ಥ್ಯಾಂಕ್ಸ್ ಫಾರ್ ವಾಚಿಂಗ್.